ಇಂಗ್ಲೀಷ್ ಸಖತ್ತ ಮಾತಾಡ್ತಾಳೆ, ಅವರೇಳಿ ಅರ್ಶನದಾರ ಎಲ್ಲ ಬಂದ್ಬಿಡುತ್ತೆ ಅರ್ಶನ ಕೊಂಬಲ್ಲಿ. ಇಲ್ಲ ಒಳ್ಳೆ ಇಂಗ್ಲೀಷ್ ಮಾತಾಡ್ತಾಳೆ, ಸ್ವಲ್ಪ ಇದಾಗಲ್ಲ ಮಾತಾಡ್ತಾಳೆ ಪಾಪ. ಇದು ಅವತ್ತಿಂದ 15 ದಿನದಿಂದ ವಾಸಿ ಅಂತ ಪಾಪ ತಲೆ ಗೊಚ್ಚಿಲ್ಲ ಇದಿಲ್ಲ. ಮತ್ತೆ ಅವತ್ತೊಂದಿನ ಚೆನ್ನಾಗಿ ಆಭರಣ 30 ವರ್ಷ ಆಗಿರ್ಬೋದು, ಚೆನ್ನಾಗೆ ಮಾತಾಡ್ತಾಳೆ. ಅವನ ಜೊತೆ ಯಾರ ನೋವು ಮಾಡಿ ಕೈ ಕೊಟ್ಬಿಟ್ಟವಳೆ ಅಂತ ಕಾಣಿಸ್ತದೆ. ಅವನ್ನ ಹುಡುಕ ಮುಂದೆ ಅಂತ ಬೇಡ ಬೇಡ, ನಾವೇ ಕರ್ಕೊಂಡು ಬಿಡ್ತೀನಿ ಅಷ್ಟೇ. ನಾನು ಬೇಕಾದ್ರೆ ಹೋಗಿ ಒಂದು ಲೆಟರ್ ಮಾಡ್ಕೊಂಡು ಬರ್ತೀನಿ. ನನ್ನ ಲೇಟಿಗೆ ಹೋಗಿ 30 ವರ್ಷ ನೀವು ಒಂದು ಫೋನ್ ಮಾಡಿ ಹೇಳ್ಬಿಡಿ. ಮತ್ತೆ ಯಾಕೆ ಗೊತ್ತಣ್ಣ, ನಾಳೆ ಬೆಳಗ್ಗೆ ಯಾರ ಕಡೆ ಬಂದರೆ ಸುಮ್ಮನೆ ಇದಾಗುತ್ತೆ. ಇಲ್ಲ ಅದಕ್ಕೆ ನಾನು ನೋಡಿ ಹೇಳಿದ್ರೆ ಅವಲೇ ಲೆಟರ್ ಮಾಡ್ತಕ್ಕೆ ಸ್ನೇಹಿತರೆ ನೋಡಿ, ನಮ್ಮ ನಂದಿನ ಲೇಔಟು ಪೊಲೀಸ್ನವರು ರೋಡಲ್ಲಿದ್ದಂಥ ಮಹಿಳೆಯನ್ನ ಪಾಪ 15 ದಿನ ವಾಚ್ ಮಾಡಿ ಈಗ ಅವ್ರ ಮಾನಸಿಕ ಅಸ್ವಸ್ಥೆ ಪಾಪ ನಮ್ಮ ಏಸೆ ಅವ್ರನ್ನ ಅಪ್ಪ ಅಪ್ಪ ತಿಳ್ಕೊಂಬಿಡಿದಾಳೆ. ಹೆಂಗ ಹೋಗ್ಬಿಟ್ಲು ಪಾಪ, ಬರ್ತಾಳ ಹಲೋ ಅಮ್ಮನ ಅಲ್ಲಿ ಒಳಗಡೆ ಇದೆಯಾ? ಒಂದು ಲೆಟ್ರ್ ಮಾಡ್ಬೇಕಲ್ಲ, ಒಂದು ಏನೋ ಬರ್ಕೋ, ಅವ್ರು ಬರ್ತಾರೆ ಕೊಟ್ಕೋ, ಕೊಟ್ಟು ಕಳಿಸಿ ನಾನು ಇಲ್ಲೇ ಕೌಂಟರ್ ಬಿಟ್ಬಿಡ್ತೀನಿ. ಅದೇ ಆಭರಣ, ಇದು ಆಭರಣ ಲಕ್ಷ್ಮಿ ಅಂತ 30 ವರ್ಷ ತಮಿಳ್ ಭಾಷೆ ಅಷ್ಟೇ. ಹಾಂ 30 ವರ್ಷ ತಮಿಳು ಮಾತಾಡ್ತಾಳೆ, ವಾರಿಸ್ದಾರ ಯಾರು ಇಲ್ಲ. ಹಾಂ ಆಯ್ತು ಆಯ್ತು, ಪತ್ತೆಗೋಸ್ಕರ ಆಸರೆ ಇದು ಅಷ್ಟೇ, ಕಳಿಸ್ತೀನಿ. ಸರಿ 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 ಆಯ್ತು ಆಯ್ತು. ಬ್ಯಾಗ್ ಇಲ್ಲ, ಬ್ಯಾಗ್ ಇದೆ ಬ್ರೋ, ಬಂದಲ್ಲ ಡ್ಯಾಡಿ. ಏಯ್ ಅದೇ ಬನ್ನಿ ಬಾ, ನನ್ನ ವೈಸಲ ಬರಲ್ಲ. ಏನು ಹೆಮ್ಮದ ಅನ್ನೋದು ಆಸರೆ ಫೌಂಡೇಶನ್ ಇದೆ ಯಾರ್ದು? ನಮ್ದು ನಮ್ದು ಅವ್ರ ಅವ್ರು ನಮಗೆ ಕೊಡಬೇಕು. ಅಣ್ಣ ಅವಾಗಿಂದ ಇಲ್ಲೇ ಓಡಾಡ್ತಾ.